ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಕೌಟುಂಬಿಕ ಕಲಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಮಾಧಾನ ಚಿತ್ತದಿಂದ ವರ್ತಿಸಬೇಕು. ಜಾರಿಕೊಳ್ಳುವ ಸ್ವಭಾವದಿಂದ ಉದ್ಯೋಗದಲ್ಲಿ ಕಿರಿಕಿರಿ ಇದೆ, ಹಾನಿ ಇಲ್ಲ, ಆದರೆ ಲಾಭವೂ ಇಲ್ಲದ ಪರಿಸ್ಥಿತಿ. ವೃಷಭರಾಶಿ. ಮದುವೆಯ ಮಾತುಕತೆಗಳಲ್ಲಿ ಸಫಲತೆ ಇರುತ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ ಸಮ್ಮಾನಗಳು ಸಿಗುತ್ತವೆ. ಕೆಲಸದಲ್ಲಿ ವಿಘ್ನ ಉಂಟಾಗುವ ಸಾಧ್ಯತೆಗಳಿವೆ, ಎಚ್ಚರ ವಹಿಸಿ. ಮಿಥುನ ರಾಶಿ. ಯೋಜನೆಗಳಿಗೆ ಪೂರ್ವ ತಯಾರಿ ಮಾಡುವ ಅಗತ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಬಂಧುಗಳೊಂದಿಗೆ ಮನಸ್ತಾಪ ಆಗುವ ಸಾಧ್ಯತೆಗಳಿವೆ. ಸಹಾನುಭೂತಿಗೆ ಮಣಿಯದೇ ಇರೋದು ಒಳಿತು. ಕಟಕ ರಾಶಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರುತ್ತದೆ. ವೈವಾಹಿಕ ಚಿಂತೆ ಕಾಡುವುದು. ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗುವ ಯೋಗ ಇದೆ. ಹಿರಿಯರ ಸಲಹೆಗೆ ತಕ್ಕಂತೆ ಮುಂದುವರೆಯಿರಿ. ಸಿಂಹರಾಶಿ. ಅಪಮಾನ ಅಪವಾದದಂತಹ ಸಮಸ್ಯೆಗಳು ಸಿಲುಕಿಕೊಳ್ಳದಂತೆ ಜಾಗರೂಕರಾಗಿರಬೇಕು. ಸಮಯದಲ್ಲಿ ಮಾತಾಡಲು ಸ್ವಲ್ಪ ಜಾಗರೂಕತೆ ವಹಿಸಬೇಕಾಗುತ್ತೆ. ಮಾತಾಡೋ ಬದಲು ಮೌನವಾಗಿರೋದು ಉತ್ತಮ. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಾಧನೆಯನ್ನ ತೋರ್ತಾರೆ. ಇನ್ನು ಕನ್ಯಾರಾಶಿ ಬರೋಣ. ಕನ್ಯಾರಾಶಿಯಲ್ಲಿರುವವರಿಗೆ ಮಹಿಳೆಯರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಕೂಡಿಟ್ಟ ಹಣ ಉಪಯೋಗ ಆಗುವ ಸಂಭವ. ಸರ್ಕಾರಿ ಕೆಲಸಗಳು ನಿರ್ವಿಘ್ನವಾಗಿ ಜರುಗುತ್ತವೆ. ನ್ಯಾಯಾಲಯದಲ್ಲಿ ಜಯ, ವಿದ್ಯೆಯಲ್ಲಿ ಸಾಧನೆ. ಇನ್ನು ತುಲಾರಾಶಿ. ಧನ ಅಪವ್ಯಯ ಆಗುವ ಲಕ್ಷಣಗಳಿವೆ, ಆದರೆ ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇದೆ. ಶ್ರಮಿಕ ವರ್ಗಕ್ಕೆ ಉನ್ನತಿ ಇರುತ್ತದೆ. ಕೌಟುಂಬಿಕ ಸಂಬಂಧಗಳು ಫಲಿಸುತ್ತವೆ. ಋಣ ಪರಿಹಾರ ಆಗುತ್ತೆ. ವೃಶ್ಚಿಕ ರಾಶಿ. ಮಾತಿನಂತೆ ನಡೆದುಕೊಳ್ಳುವ ಪ್ರಯತ್ನ ನಡೆಸುತ್ತೀರಿ. ಹಿರಿಯರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಕೆಲಸ ನಿರ್ವಹಿಸಲು ಆಗದಂತಹ ಪರಿಸ್ಥಿತಿ ಬರಬಹುದು. ಧನುರಾಶಿ. ಆತ್ಮೀಯರೇ ವಿರೋಧಿಗಳಂತೆ ವರ್ತಿಸುತ್ತಾರೆ. ಮಾಡದ ತಪ್ಪಿಗೆ ಕ್ಷಮೆ ಕೇಳುವ ಪ್ರಸಂಗ ಇರೋದ್ರಿಂದ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಮನಸ್ಸಿನಲ್ಲಿ ಸಂಕಲ್ಪಿಸಿದ ಕಾರ್ಯವು ನಿಧಾನವಾಗಿ ನೆರವೇರುತ್ತದೆ. ಲಾಭದಾಯಕವಾಗಿದೆ. ಮಕರ ರಾಶಿ. ಸಹನೆಗೆ ತಕ್ಕ ಫಲ ಸಿಗುತ್ತದೆ. ಬಹುದಿನದ ಕನಸು ನನಸಾಗುವ ಕಾಲ. ಕೋರ್ಟ್ನಲ್ಲಿದ್ದ ವ್ಯಾಜ್ಯಗಳು ಜಯ ಸಿಗುತ್ತವೆ. ಸಂತಾನ ಫಲದ ಅಪೇಕ್ಷೆ ಈಡೇರುತ್ತದೆ. ಆರ್ಥಿಕ ವ್ಯವಹಾರಗಳ ಅದೃಷ್ಟ ಲಾಭ ನೀಡುತ್ತದೆ. ಕುಂಭರಾಶಿ. ವ್ಯವಹಾರಿಕ ಏಳಿಗೆ ಇದೆ. ದೂರ ಪ್ರಯಾಣ ಸಂಭವ. ಗುಪ್ತ ಧನ, ಲಾಟರಿ, ವ್ಯಾಪಾರದಲ್ಲಿ ಬೆಲೆಗಳ ಹೆಚ್ಚಳದಿಂದ ಲಾಭ, ವಿವಿಧ ಸೌಭಾಗ್ಯಗಳು ಪ್ರಾಪ್ತಿ, ಅನವಶ್ಯಕ ಮಾತು, ಸಿಟ್ಟು, ಅಹಂಕಾರದಿಂದ ಹಾಗೂ ಅಗ್ನಿ ವಿದ್ಯುತ್ ವಾಹನ ಮಿಷನರಿಗಳಿಂದ ಸ್ವಲ್ಪ ತೊಂದರೆ ಇದೆ. ಕೊನೆಯದಾಗಿ ಮೀನರಾಶಿಗೆ ಬರೋಣ. ನಿಧಾನವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಮಕ್ಕಳಲ್ಲಿ ಹೊಸ ಹುರುಪಿರುತ್ತದೆ. ವ್ಯಾಪಾರಿಗಳಿಗೆ ಮಧ್ಯಮ ಫಲ, ಸೀಮಿತ ಆದಾಯ. ಸೀಮಿತ ಕಾರ್ಯಗಳಿಂದ ಬೇಸರ ಇರುತ್ತದೆ. ಮಂದಗತಿಯ ಕೆಲಸಗಳು ನಿರಾಸೆ ಮೂಡಿಸುವ ಸಾಧ್ಯತೆಗಳಿವೆ. ಶಾಂತ ಚಿತ್ತರಾಗಿ ವ್ಯವಹರಿಸಬೇಕು. ಹೀಗಿವೆ ಈ ದಿನದ ರಾಶಿ ಫಲಗಳು. ಅವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.